ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಕಲಬುರಗಿ ಜಿಲ್ಲೆ ತತ್ತರಿಸಿ ಹೋಗಿದೆ. ಭಾರೀ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿದ್ದು ವಿದ್ಯುತ್ ಸಂಪರ್ಕ ಕಡಿತದಿಂದ ರಾತ್ರಿ ಪೂರ್ತಿ ಕತ್ತಲಲ್ಲೇ ಜಾಗರಣೆ ಮಾಡುವಂತಾಗಿದೆ. ಇನ್ನು ಮಳೆ ನೀರಿನ ರಭಸಕ್ಕೆ ರಸ್ತೆಗಳು ಕೊಚ್ಚಿ ಹೋಗಿದವೆ. ಜಮೀನುಗಳಿಗೆ ನೀರು ನುಗ್ಗಿದ್ದರಿಂದ ಬಿತ್ತನೆ ಬೀಜ ನಾಶವಾಗಿದೆ. ಕಲಬುರಗಿಯಲ್ಲಿ ಉಂಟಾದಂತ ಮಳೆಗೆ ಯಾದಗಿರಿ ಹಾಗೂ ಕಲಬುರಗಿ ನಿನ್ನೆ ಸಾಕಷ್ಟು ಮಳೆಯಾಗಿದೆ. ಸೋ ನೋಡ್ತಾ ಇದ್ದೀರಿ ಟಿವಿ 5 ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಜಮೀನುಗಳಿಗೆ ನೀರು ನುಗ್ಗಿರುವಂತ ದೃಶ್ಯಗಳನ್ನು ಗಮನಿಸಬಹುದು ಮತ್ತು ಈ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿರೋದನ್ನ ಗಮನಿಸಬಹುದು. ಸೋ ಯಾವಾಗ ಮಳೆ ಜಾಸ್ತಿ ಆಯಿತು ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ನೀರು ಯಾವಾಗ ನುಗ್ಗಿತು ಮನೆ ಜನ ಊಟ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ. ನಿದ್ದೆ ಮಾಡೋದಿರಲಿ ಊಟ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ. ಮಾಡಿದಂತ ಅಡುಗೆ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಜೊತೆಗೆ ಮನೆ ತುಂಬಾ ನೀರು ರಾತ್ರಿ ಎಲ್ಲ ಎದ್ದೇ ಇದ್ದಾರೆ. ಹೊರಗಡೆ ನೀರು ಹಾಕೋದಕ್ಕೂ ಕೂಡ ಶತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಸೋ ವಿದ್ಯುತ್ ಸಂಪರ್ಕ ಕೂಡ ಇರಲಿಲ್ಲ. ಕತ್ತಲಲ್ಲೇ ಇಡೀ ರಾತ್ರಿ ಕಳೆದಿದ್ದಾರೆ. ಸೋ ನೋಡ್ತಾ ಇದ್ದೀರಿ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು. ಮತ್ತೊಂದು ಕಡೆ ಜಮೀನುಗಳಿಗೆ ನೀರು ನುಗ್ಗಿದ್ರಿಂದ ಹೊಲಗಳಿಗೆ ನೀರು ನುಗ್ಗಿದ್ರಿಂದ ಜಮೀನು ಹೊಲಕ್ಕೆ ಅಲ್ಲಿ ಬಿತ್ತನೆ ಬೀಜ ಸಂಪೂರ್ಣವಾಗಿ ನಾಶ ಆಗಿದೆ. ಮತ್ತೊಂದು ಕಡೆ ರಸ್ತೆ ಗಮನಿಸಬಹುದು, ರಸ್ತೆ ಕೂಡ ಕೊಚ್ಚಿಕೊಂಡು ಹೋಗಿರುವಂಥದ್ದನ್ನು ಗಮನಿಸಬಹುದು. ಸೋ ಯಾರೂ ಕೂಡ ಧೈರ್ಯ ಮಾಡೋದಿಲ್ಲ ರಸ್ತೆ ಮೇಲೆ ಪ್ರಯಾಣ ಮಾಡೋದಕ್ಕೆ. ಅಂಥ ಒಂದು ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ಅದು ಶಿಥಿಲ ಆಗೋಗ್ಬಿಟ್ಟಿದೆ ನೀರಿನ ರಭಸಕ್ಕೆ. ನಿನ್ನೆ ಸುರಿದಂತಹ ಮಳೆಗೆ ಕಲಬುರಗಿಯ ಜನತೆ ನಿಜಕ್ಕೂ ಒಂದು ರೀತಿ ಅಕ್ಷರಶಃ ಹೈರಾಣಾಗಿದ್ದಾರೆ ಅಂತಲೇ ಹೇಳ್ಬೋದು. ಕಳೆದ ರಾತ್ರಿ ನಡೆದಂಥ ವರುಣನ ಆರ್ಭಟ ಕಲಬುರಗಿ ಜನರನ್ನ ನಿದ್ದೆಗೆಡಿಸಿದೆ. ಎಷ್ಟು ನೋಡ್ತಾ ಇದ್ರಿ ಕಲಬುರಗಿಯಲ್ಲಿ ಆಗಿರುವಂತಹ ಘಟನೆ. ಕಲಬುರಗಿಯಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಏನೇನೆಲ್ಲ ಅವಾಂತರ ಆಗಿದೆ ಅಂತ, ಒಂದು ಕಡೆ ಸೇತುವೆ ಮುಖಾಂತರ ಅಂದರೆ ರಸ್ತೆ ಸೇತುವೆ ಮುಖಾಂತರ ನೀರು ಹರಿತಾ ಇದ್ದು ಕೊಚ್ಚಿ ಹೋಗಿದೆ, ಸಂಪೂರ್ಣ ಸೇತುವೆ ಹಾಳಾಗಿದೆ. ಮತ್ತೊಂದು ಕಡೆ ಮನೆಗಳಿಗೆ ನುಗ್ಗಿರುವಂಥ ನೀರು ಅಲ್ಲಿನ ಜನರನ್ನು ಹೈರಾಣಾಗಿಸಿದೆ, ಬದುಕನ್ನೇ ಕಿತ್ಕೊಳ್ಳುವಂಥ ಪರಿಸ್ಥಿತಿ. ಯಾಕೆಂದರೆ ಈ ಹಿಂದೆಯೂ ಕೂಡ ಕಲಬುರಗಿ ಮತ್ತು ಯಾದಗಿರಿ ಪ್ರವಾಹಕ್ಕೆ ತುತ್ತಾಗಿದ್ದಂಥ ಅನೇಕ ಘಟನೆಗಳನ್ನು ನೋಡಿದ್ವಿ. ಅದರಿಂದ ಚೇತರಿಸ್ಕೊಳ್ಳೋ ಹೊತ್ತಿಗೆ ಕೊರೋನಾಯಿಂದ ಮತ್ತೆ ಇದೀಗ ಮಳೆ ನೀರಿನ ಪ್ರಭಾವ. ಸೊ ಏನಾಗ್ತಾ ಇದೆ, ಬದುಕೇ ಅಲ್ಲಿ ಮೇಲೆ ಹೇಳೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿ. ಈ ಭಾಗದಲ್ಲಿ ಹೊಲಗಳಿಗೆ ಮತ್ತು ಜಮೀನುಗಳಿಗೆ ನೀರು ನುಗ್ಗಿರೋದ್ರಿಂದ ನೋಡ್ತಾ ಇದ್ರಿ ವಿಸ್ತಾರವಾದಂಥ ಜಮೀನು, ಅಲ್ಲಲ್ಲಿ ನೆಡೆತೋಪುಗಳನ್ನು ಕಾಣ್ತಾ ಇದ್ದೀವಿ, ನೀಲಗಿರಿ ಗಿಡಗಳನ್ನು. ಸೊ ಅಲ್ಲೆಲ್ಲ ಕೂಡ ನೀರು ನಿಂತುಕೊಂಡಿದೆ. ಅಲ್ಲಿ ಬಿತ್ತನೆಗಿಟ್ಟಿದಂಥ ಬೀಜಗಳು ಕೂಡ ನಾಶ ಆಗಿದೆ. ಸೊ ಆ ನೀರು ಏನು ಹರವುಕೊಂಡಿದೆ ಆ ಒಂದು ಫೋರ್ಸ್ಗೆ ಯಾರು ಕೂಡ ಅದನ್ನು ತಡೆಯೋದಕ್ಕೂ ಸಾಧ್ಯ ಇಲ್ಲ, ಡೈವರ್ಟ್ ಮಾಡೋದಕ್ಕೂ ಆಗೋದಿಲ್ಲ. ಬಡ ಜನತೆ ಹಳ್ಳಿಗರು ಏನು ಮಾಡ್ತಾರೆ ಇಂಥ ಪರಿಸ್ಥಿತಿನಲ್ಲಿ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದು ಬಿಟ್ಟರೆ ಬೇರೇನೂ ಅವರಿಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ. ಸರ್ಕಾರ ಮತ್ತು ಜಿಲ್ಲಾಡಳಿತ ತಾಲೂಕು ಆಡಳಿತ ಇವ್ರನ್ನೆಲ್ಲ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಮಳೆ ನೀರಿನ ಎಲ್ಲಿ ಅಪಾಯ ತಂದೊಡ್ಡುತ್ತೆ ಅಂತ ಅವ್ರನ್ನೆಲ್ಲ ಗುರುತಿಸಿ ಅವ್ರಿಗೊಂದು ರೀತಿಯಾದ ಪರಿಹಾರವನ್ನು ಬೇರೆ ಕಡೆಗೆ ಒದಗಿಸ್ಕೊಡ್ಬೇಕಾಗಿತ್ತು. ಬಟ್ ಈ ಕೆಲಸ ಆಗಿಲ್ಲ, ಇನ್ಮೇಲಾದರೂ ಆಗುತ್ತಾ ಕಾದು ನೋಡಬೇಕಾಗಿದೆ.